ಜೈನ ಧರ್ಮವು ತನ್ನ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ನಾಡಿನಲ್ಲಿ ಹಲವು ಪುಣ್ಯಕ್ಷೇತ್ರಗಳು ಮೆರೆದಾಡಿದವು. ಆದರೆ ಜೈನ ಮತಾವಲಂಬಿ ರಾಜರ ಅವನತಿಯೊಂದಿಗೆ ಆ ಕ್ಷೇತ್ರಗಳು ಸಹ ಪಾಳುಬಿದ್ದವು. ಆದರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹೊಂಬುಜ ಹುಂಚ ಇಂದಿನ ದಿನದಲ್ಲೂ ಜೈನರ ಪವಿತ್ರ ಯಾತ್ರಾ ಕ್ಷೇತ್ರವಾಗಿ ಶ್ರೀ ಪದ್ಮಾವತಿ ದೇವಿಯ ಆವಾಸದಿಂದ ಅತಿಶಯ ಕ್ಷೇತ್ರವಾಗಿ ನಿತ್ಯ ಹಿಂದೂ ಹಾಗೂ ಜೈನ ಧರ್ಮೀಯ ಭಕ್ತರನ್ನ ಆಕರ್ಷಿಸುತ್ತಿದೆ. ಹುಂಚ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಒಂದು ಪುಟ್ಟ ಹಳ್ಳಿ. ಹೊಸನಗರದಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಧಾರ್ಮಿಕ ಕಾರಣಗಳಿಗಾಗಿ ಜೈನ ಧರ್ಮೀಯರಿಗೆ ಇದೊಂದು ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಈ ದೇವಸ್ಥಾನದ ಇತಿಹಾಸವು 7ನೇ ಶತಮಾನದ್ದು. ಈ ನಗರವನ್ನ ಪದ್ಮಾವತಿ ದೇವಿಯ ಭಕ್ತ ಜೀನ ದತ್ತರಾಯ ಸ್ಥಾಪಿಸಿದ. ಪ್ರಪಂಚದ ಎಲ್ಲಾ ಪದ್ಮಾವತಿ ದೇಗುಲಗಳಲ್ಲಿ ಇದು ಅತ್ಯಂತ ಜನಪ್ರಿಯವಾಗಿದೆ. 12ನೇ ಶತಮಾನದ ಅಂತ್ಯದವರೆಗೂ ಸಂತಾರ ಸಾಮ್ರಾಜ್ಯದ ರಾಜಧಾನಿಯಾಗಿ ಉಳಿಯಿತು ಮತ್ತು ಶತಮಾನಗಳವರೆಗೆ ಅನೇಕ ಇತರ ಆಡಳಿತಗಾರರಿಂದ ಆಳಲ್ಪಟ್ಟಿತು. ಪ್ರಮುಖ ಆಕರ್ಷಣೆಯಾಗಿರುವ ಪದ್ಮಾವತಿ ದೇವಿ ಮಂದಿರವು ತ್ರೈಲೋಕ್ಯಮಲ್ಲ ವೀರಸಾಂತರ ಕೃಷಿ ಕ್ರಿಸ್ತಶಕ 1968ರ ಸುಮಾರಿಗೆ ಕಟ್ಟಿಸಿದನು. ಗರ್ಭಗೃಹದಲ್ಲಿ ದೇವಿ ಪದ್ಮಾವತಿಯ 2 ಅಡಿ ಎತ್ತರದ ಬಿಂಬವಿದೆ. ಆ ಬಿಂಬದ ಮೇಲ್ಗಡೆ ಅಮೃತ ಶಿಲೆಯಿಂದ ನಿರ್ಮಿತವಾದ ಪಾರ್ಶ್ವನಾಥ ತೀರ್ಥಂಕರನ ಮೂರ್ತಿ ಕಂಡುಬರುತ್ತದೆ. ಮಂದಿರದ ಹಿಂದಗಡೆ ಪವಿತ್ರವಾದ ಲಕ್ಕಿಯ ಮರವಿದೆ. ಈ ಮರದ ಕೆಳಗೆ ದೇವಿಯ ಪುರುಷ ಮೂರ್ತಿಯು ಪಾತಾಳಕ್ಕೆ ಇಳಿದು ಹೋಗಿದೆ ಎಂಬ ನಂಬಿಕೆ ಇದೆ. ಮರ ಮತ್ತು ಬಾವಿಯನ್ನ ಸಿಮೆಂಟಿನಿಂದ ಮಾಡಲಾದ ಎತ್ತರದ ಕಟ್ಟೆ ಆವರಿಸಿಕೊಂಡಿದೆ. ಈ ಮಂದಿರವನ್ನ 1950ರಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. ಕ್ಷೇತ್ರಪಾಲ ಮಂದಿರ, ಬೋಗಾರ ಮಸೀದಿ, ಪಂಚಿಕೂಟ ಬಸದಿ, ಗುಡ್ಡದ ಬಸದಿ, ಮಕ್ಕಳ ಬಸದಿ, ಮಠದ ಬಸದಿ, ಪಾಲಿಯಕ್ಕನ ಬಸದಿ, ಜೈನ ಮಠ, ಮುತ್ತಿನ ಕೆರೆ, ಹೀಗೆ ನಾನಾ ಆಕರ್ಷಣೀಯ ಮತ್ತು ಆಧ್ಯಾತ್ಮಿಕ ಸ್ಥಳ ಇಲ್ಲಿ ರೂಪುಗೊಂಡಿದೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಈ ಜೈನ ಮಂದಿರಕ್ಕೆ ಪ್ರವಾಸಿಗರು ದಂಡೆತ್ತಿ ಬರುತ್ತಾರೆ.